ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಜಯಮಂಗಲಂ ಜಯ ನಮಃ ಪಾರ್ವತೇಶ್ವರ ಹರ ಮಹಾದೇವ ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೀ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕೀ ಅನ್ನಪೂರ್ಣೇಶ್ವರಿ ಮಾತಾ ಕೀ ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಹರ ಮಹಾದೇವ ಶ್ರೀ ಗುರುಭ್ಯೋ ನಮಃ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಮೈ 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 ನಮೋ ನಮಃ ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸೊಲ್ಲಿಗೊಮ್ಮೆ ನುತಿಪಮ್ಮನ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಪ್ರಾರಂಭದಲ್ಲೇ ವೀರಶೈವ ಧರ್ಮ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿರುವಂತಹ ಜಗದಾದ ಜಗದ್ಗುರು ಪಂಚಪೀಠಾದೀಶ್ವರರನ್ನ ಸ್ಮರಣೆ ಮಾಡಿಕೊಂಡು ಶಿವಾವತಾರಿಗಳು ಅರೋಡಾ ಚಕ್ರವರ್ತಿಗಳು ಷಟ್ಶಾಸ್ತ್ರಗಳನ್ನ ಜೀವನದ ಪರ್ಯಂತರವಾಗಿ ಸದ್ಬೋಧನೆ ಮಾಡಿರ್ತಕ್ಕಂಥ ಹುಬ್ಬಳ್ಳಿಯ ಶ್ರದ್ಧಾರೂಢ ಹರಿದಾವರಗಳಲ್ಲಿ ಅನಂತ ಕೋಟಿ ನಮನಗಳನ್ನ ಸಮರ್ಪಣ ಆಗಿದ್ದು ಕಾರಣಿಕ ಯುಗ ಪರಿಷರಾದ ಹಾನಗಲ್ಲ ಲಿಂಗೈಕ್ಯ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನ, ಗಾನಯೋಗಿ ಶಿವಯೋಗಿಗಳಾದ ಪಂಡಿತ ಪುಟ್ಟರಾಜ ಶಿವಯೋಗಿಗಳವರ ಶ್ರೀಚರಣಗಳನ್ನ ಸದಾ ಎನ್ನ ನತಮಸ್ತಕದ ಮೇಲೆ ಹೊತ್ತುಕೊಂಡು ಕ್ಷೇತ್ರನಾಥನಾಗಿರುವಂತಹ ಮಹಾದೇವನಲ್ಲಿಯೂ ಮಾರುತೇಶ್ವರನಲ್ಲಿಯೂ ಕೂಡ ತಲೆಬಾಗಿ ಜ್ಞಾನ ಯೋಗಾಶ್ರಮದ ಒಡೆಯರಾಗಿರುವಂತಹ ಪರಮ ಪೂಜ್ಯ ಸರಳ ಸಹೃದಯ ಸಂತ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ನತಮಸ್ತಕನಾಗಿ ನಮ್ಮ ನಿಮ್ಮೆಲ್ಲರಿಗೂ ಸಂಗೀತದ ಮಾಧುರ್ಯವನ್ನ ಉಣಿಸುತ್ತಿರುವಂತಹ ಸಾಯಿಬಣ್ಣ ಗವಾಯಿಗಳವರಲ್ಲಿಯೂ, ತಬಲಾ ವಾದಕರಾಗಿರುವಂತಹ ಬಂಡಯ್ಯ ಅವರಲ್ಲಿಯೂ, ಗುರುಗಳಿಂದ ಅನುಗ್ರಹ ಪಡೆದಿರುವಂತಹ ಸಿದ್ಧಾರೂಢ ಭಾರತಿ ಮಹಾಸ್ವಾಮಿಗಳವರು ಲೋಕವನ್ನ ಸಂಚಾರ ಮಾಡಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಬಹುತೇಕ ಭಾರತವನ್ನ ಸಂಚಾರ ಮಾಡಲಿಕ್ಕೆ ಪ್ರಾರಂಭಗೊಳಿಸಿದ್ದಾರೆ. ಗರಗದ ಮಡಿವಾಳೇಶ್ವರರ ದರ್ಶನಾಶೀರ್ವಾದವನ್ನ ಪಡೆದಿರತಕ್ಕಂತಹ ಸಿದ್ಧಾರೂಢರು ಅಲ್ಲಿಂದ ಮುಂದೆ ಪ್ರಯಾಣವನ್ನ ಮಾಡ್ತಾರೆ ಅಂತೆ. ಎಲ್ಲಿಗೆ ಅಂದ್ರೆ ಮೈಸೂರು ಪ್ರಾಂತಕ್ಕೆ, ಮೈಸೂರಿನ ಕಡೆ ಪ್ರಯಾಣವನ್ನ ಮಾಡ್ತಾರೆ. ಸರ್ವಸಂಗತ್ಯಾಗಿಗಳಾಗಿರ್ತಕ್ಕಂಥವ್ರು, ಉಟ್ಟ ಬಟ್ಟೆಯನ್ನ ಬಿಟ್ಟರೆ ಉಡಲಿಕ್ಕೆ ಮತ್ತೊಂದು ಜೊತೆ ಬಟ್ಟೆ ಇಲ್ಲ, ಒದೆಯಲಿಕ್ಕೆ ಹಾಸಿಗೆ ಇಲ್ಲ, ಉಣ್ಣಲಿಕ್ಕೆ ಬುತ್ತಿ ಇಲ್ಲ, ಬಳಸಲಿಕ್ಕೆ ಪರಿಕರಗಳಿಲ್ಲ, ಆಶ್ರಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಠಮಾನ್ಯಗಳನ್ನ ಆಶ್ರಯಿಸಲಿಲ್ಲ. ಕೇವಲ ತಾರುಣ್ಯಾವಸ್ಥೆಯಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಯೋಗಿಯ ರೂಪದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸಿದ್ಧಾರೂಢರು. ಅವ್ರು ದೇಹದ ಮೇಲಷ್ಟು ಮೋಹವನ್ನಿಟ್ಟವರಲ್ಲ. ನಾವು ಪಾದಯಾತ್ರೆ ಹೋಗ್ತೀವಿ, ಎಲ್ಲಿಗಾದ್ರೂ ಹೋಗ್ಬೇಕಂತಂದ್ರೆ ಶ್ರೀಶೈಲಕ್ಕೆ ಹೋಗ್ತಾರ ನೋಡ್ರಿ ಪಾದಯಾತ್ರೆ. ಇವ್ರು ಇಲ್ಲಿ ಪಾದಯಾತ್ರೆ ಮಾಡಬೇಕಾದಾಗನ ಎಲ್ಲ ರೆಡಿ ಇಟ್ಕೊಂಡಿರ್ತಾರ, ಒಂದು ಗಾಡಿಯಾಗ ಮಂಡಾಳು ಚುಡುವ ಅಂತೀರ ಏನಂತಿರ, ಕರದಂಟು, ಕರ್ಚಿಕಾಯಿ, ಗುಡುಗಿ, ಮತ್ತೆ ಕಾಲೇನ ಗುಬ್ಬೆ ಇದ್ರೆ ಅದಕ್ಕೆ ಮೆಡಿಸಿನ್ನು ಎಲ್ಲ, ಮತ್ತೆ ದಾರಿ ಒಳಗ ಅರ್ಧ ಕಿಲೋಮೀಟರ್ ಒಂದು ಪ್ರಸಾದ ನಿಲಯ, ಎಲ್ಲ ಐಟಮ್ ಐಟಮ್. ಇವ್ರು ಮಲ್ಲಯ್ಯಗೆ ಹೋಗಿ ಬಂದಿರ್ತಾರೆ, ಮಲ್ಲಯ್ಯನೇನ್ ಕಂಡಿರಂಗಿಲ್ರಿ, ಏನ್ ನೋಡ್ಬೇಕು ದಾರಾಗ, ಏನ್ ಉಪ್ಪಿಟ್ಟು ಕೊಡೋರು ಯಾರು, ಕೇಸರಿ ಬಾತ್ ಕೊಡೋರು ಯಾರು ನೋಡಿ, ಇವ್ರಿಗೆ ಕೇಸರಿ ಬಾತ ಕಂಡಿರ್ತಾರೆ. ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂತಹ ಸಿದ್ಧಾರೂಢ ಭಾರತಿ ಮಹಾಸ್ವಾಮಿಗಳವರು ಅಖಂಡ ಭಾರತವನ್ನ ಸಂಚಾರ ಮಾಡ್ತಾರೆ, ಮೈಸೂರು ಪ್ರಾಂತ ಕಡೆ ಪ್ರಯಾಣವನ್ನ ಮಾಡ್ತಾರೆ. ಶ್ರೀರಂಗ ಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ದೇಗುಲದಲ್ಲಿ ಸ್ವಾಮಿಯ ದರ್ಶನವನ್ನು ಕಂಡು ಬೆಂಗಳೂರು ಕಡೆ ಪ್ರಯಾಣವನ್ನ ಮಾಡ್ತಾರೆ. ನಿರಂತರವಾಗಿರ್ತಕ್ಕಂತ ಪಾದಯಾತ್ರೆಯನ್ನು ಮಾಡ್ತಾರೆ ಸಿದ್ಧಾರೂಢರು. ಎಲ್ಲಿಯಾದರೂ ಮನೆಗಳು ಬಂದು ಅಂತಂದ್ರೆ ಅಲ್ಲಿ ಐದು ಮನೆಗಳನ್ನ ಭಿಕ್ಷಾಟನೆ ಮಾಡಿ ಎತ್ತುಕೊಂಡು ಬಂದು ಐದು ಮನೆಯವರು ಏನ್ ನೀಡಿರ್ತಾರೆ ಪ್ರಸಾದವನ್ನ ಊಟ ಮಾಡಿ ಮತ್ತೆ ಮುಂದೆ ಪ್ರಯಾಣವನ್ನ ಮಾಡೋದು. ಎಲ್ಲಿ ನದಿ ಹಳ್ಳ ಕೊಳ್ಳಗಳು ಸಿಗ್ತಾವೆ ಅಲ್ಲಿ ಸ್ನಾನ ಮಾಡೋದು, ಅಲ್ಲಿ ನೀರು ಕುಡಿಯೋದು, ಎಲ್ಲಿ ಆಳು ದೇಗುಲಗಳು ಇರ್ತಾವೆ ಅಲ್ಲಿ ನಿದ್ದೆ ಮಾಡೋದು, ಇದು ಸಿದ್ಧಾರೂಢರ ದಿನಚರಿಯಾಗಿತ್ತು. ಕಶಿವಾದಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಲು ದೇಗುಲಗಳುಂಟು,
ಆತ್ಮ ಸಂಘಾತಕ್ಕೆ ನೀ ಏನಾಗುಂಟು ಚನ್ನಮಲ್ಲಿಕಾರ್ಜುನ? ಅಕ್ಕ ಮಹಾದೇವಿ, ಎಲ್ಲವನ್ನ ಬಿಟ್ಟು ಬಂದಿರತಕ್ಕಂತ ಯೋಗಿಗಳಿಗೆ ಇದೇ ಸಂಪತ್ತು. ಮಳೆ ಅನ್ನಲಿಲ್ಲ, ಚಳಿ ಅನ್ನಲಿಲ್ಲ, ಬೇಸಿಗೆ ಅನ್ನಲಿಲ್ಲ, ಪ್ರಕೃತಿ ವಿಕೋಪ ಅನ್ನಲಿಲ್ಲ, ಎಲ್ಲವನ್ನ ಕೂಡ ಮೆಟ್ಟಿ ನಿಂತವರು ಮಹಾತ್ಮ. ಹೀಗೆ ನಿರಂತರ ಸಂಚಾರವನ್ನ ಮಾಡಿಕೊಂಡು ಹೋಗುತ್ತಾರೆ. ಎಲ್ಲಿಗೆ ಅಂತ ಕೇಳಿದ್ರೆ ತಮಿಳುನಾಡಿನ ಕಡೆ ಪಯಣವನ್ನ ಮಾಡ್ತಾರೆ ಸಿದ್ಧಾರೂಢರು. ಅಲ್ಲಿ ಮಧುರೈಯಲ್ಲಿ ಇರ್ತಕ್ಕಂತ ಮೀನಾಕ್ಷಿ ಅಮ್ಮನವರ ದೇಗುಲವನ್ನ ಪ್ರವೇಶ ಮಾಡಿ ದರ್ಶನ ಮಾಡಬೇಕು ಅಂತ ಹೇಳಿ ಮಧುರೆಗೆ ಪ್ರಯಾಣ ಮಾಡ್ತಾರೆ. ಮಧುರೆಗೆ ಪ್ರಯಾಣವನ್ನ ಮಾಡ್ತಾರೆ ಅವರು. ಅಲ್ಲಿ ಹೋಗಿ ಅಮ್ಮನವರ ದರ್ಶನವನ್ನ ಮಾಡಿಕೊಂಡ ಮೇಲೆ ಹಸಿವಾಗಿತ್ತು, ಓರ್ವ ಬ್ರಾಹ್ಮಣರ ಮನೆಗೆ ಭಿಕ್ಷಾಟನೆಗಾಗಿ ಹೋಗ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತೇಳಿ ಅವರ ಮನೆ ಮುಂದೆ ಸಿದ್ಧಾರೂಢರು ನಿಂತಾಗ ಆ ಮನೆಯಲ್ಲಿರ್ತಕ್ಕಂತಹ ಬ್ರಾಹ್ಮಣ ಹೊರಗಡೆ ಬಂದು, ಆತ ಮೀನಾಕ್ಷಿ ದೇವಾಲಯದ ಅರ್ಚಕರಾಗಿದ್ದರು. ಮೀನಾಕ್ಷಿ ಅಮ್ಮನವರ ದೇವಾಲಯದ ಅರ್ಚಕರಾಗಿದ್ದರವರು. ಸುಮಾರು ಜನ ಅರ್ಚಕರು ಕೆಲಸ ಮಾಡತಕ್ಕಂತ ಮನೆಗಳಿದ್ದು ಅಲ್ಲಿ ಸಮೀಪದಲ್ಲಿ. ಒಬ್ಬರು ಮನೆಗೆ ಸಿದ್ಧಾರೂಢರ ಭಾರತಿ ಭಿಕ್ಷಾಟನೆಗೆ ಹೋದಾಗ ಭವತಿ ಭಿಕ್ಷಾಂದೇಹಿ ಅಂತಂದಾಗ ಬ್ರಾಹ್ಮಣ ಹೊರಗಡೆ ಬಂದು ನೋಡ್ತಾನೆ, ಒಳ್ಳಲ್ಲಿ ಜನಿವಾರ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಶೂದ್ರನಿದ್ದ. ಇವನು ಯಾವನೋ ಅನ್ಯ ಜಾತಿಯವನಿದ್ದಾನೆ, ಇವನಿಗೆ ಭಿಕ್ಷಾ ನೀಡಿದ್ರೆ ನಾವು ಮಾಡಿರ್ತಕ್ಕಂತ ಅನ್ನದಾನದ ಪ್ರತಿಫಲ ನಮಗೆ ಬರೋದಿಲ್ಲ ಅಂತ ಹೇಳಿ, ಏ ನಡಿ ನೀನು ಇಲ್ಲಿ ಯಾಕೆ ಬಂದೆ, ನಮ್ಮನೆಗೆ ಭಿಕ್ಷಾಟನೆಗೆ ನಡಿ ಅಂತ ಹೇಳಿ ತನ್ನದೇ ಆಗಿರ್ತಕ್ಕಂತ ಭಾಷೆಯಲ್ಲಿ ಬೈದು ದೂಡಿ ಕಳಿಸ್ತಾರೆ ಸಿದ್ಧಾರೂಢ. ಸಿದ್ಧಾರೂಢ ಏನು ಭಯಭೀತನಾಗಲಿ, ಸರಿ ಬಿಡು ಅಂತ ಹೇಳಿ ನೇರವಾಗಿ ಅಲ್ಲೇ ಸಮುದ್ರದ ಸಮೀಪ ಹೋಗಿ ಸ್ನಾನ ಮಾಡಿದ್ರಾಯ್ತು ಅಂತ ಹೇಳಿ ಸಮೀಪದಲ್ಲಿರ್ತಕ್ಕಂತಹ ಸಮುದ್ರಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಮಾಡಿದ ನಂತರದಲ್ಲಿ ಈ ಕಡೆ ಸಾಯಂಕಾಲ ಸಂದರ್ಭದಲ್ಲಿ ಇನ್ನೇನು ಅಮ್ಮನವರಿಗೆ ಪೂಜಾ ಮಾಡ್ಬೇಕು ಅಂತೇಳಿ ಅರ್ಚಕರು ಬರ್ತಾರೆ. ಏ ಅರ್ಚಕರ ಡ್ಯೂಟಿ ಸಾಯಂಕಾಲ ಇತ್ತು, ಇನ್ನೇನು ಅವರು ಪೂಜಾ ಮಾಡ್ಬೇಕಂತೇಳಿ ಅಮ್ಮನವರ ಪೂಜೆಗೆ ಬಂದಾಗ ಮೀನಾಕ್ಷಿ ಅಮ್ಮನವರ ಗರ್ಭಗುಡಿಯಲ್ಲಿ ಒಂದು ಅಶರೀರವಾಣಿ ನುಡಿತದೆ. ಮಗನೇ, ನೀನು ನನ್ನನ್ನು ಪೂಜಾ ಮಾಡ್ಲಿಕ್ಕೆ ಬಂದಿದೀಯಲ್ಲ, ಇವತ್ತು ಮುಂಜಾನೆ ನಿನ್ನ ಮನೆಗೆ ಒಬ್ಬ ಭಿಕ್ಷಾಟನೆಗೆ ಬಂದಿದ್ನಲ್ಲ ಯತಿವರಿಯ ಯೋಗಿ, ಅವನು ಬೇರೆ ಯಾರಲ್ಲ, ಅವನು ನನ್ನ ಮಗನಿದ್ದಾನೆ, ಅವನಿಗೆ ಭಿಕ್ಷಾ ನೀಡು ಅಂತೇಳಿ ಸಾಕ್ಷಾತ್ ಮಧುರೆಯ ಮೀನಾಕ್ಷಿ ಅಮ್ಮನವರ ಅಶರೀರವಾಣಿ ನುಡಿತದೆ ಗರ್ಭಗುಡಿಯಲ್ಲಿ. ಅವಾಗ ಎಚ್ಚರಗೊಳ್ಳುತ್ತದೆ ಅರ್ಚಕವು, ನನ್ನೆಂತ ಘಾತವನ್ನ ಮಾಡಿಬಿಟ್ಟೆನು, ಯಾವುದೋ ಚಾಂಡಾಲ ಕುಲದವರು ಅಂತ ಹೇಳಿ ತಿಳಿದುಕೊಂಡು ಅನ್ಯ ಭಾವಿಸಿಕೊಂಡು ಅವನ ವೇಷ ರೂಪ ಲಾವಣ್ಯವನ್ನ ನೋಡಿ ನಾನು ತಿರಸ್ಕಾರ ಮನೋಭಾವನೆಯಿಂದ ಕಂಡು ಬಿಟ್ಟೆನಲ್ಲ ಅಂತೇಳಿ ಪಶ್ಚಾತ್ತಾಪವನ್ನ ಪಟ್ಟು ಅಲ್ಲಿಯೇ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಅವನೆಲ್ಲಿದ್ದಾನೆ ಅಂತೇಳಿ ಆ ಮಧುರೆಯ ನಗರ ತುಂಬೆಲ್ಲ ಸಂಚಾರವನ್ನ ಮಾಡಿ ಹುಡುಕ್ತಾನೆ. ಅದು ಸಾಯಂಕಾಲ ಸಂದರ್ಭದಲ್ಲಿ ನದಿಯ ಸಮೀಪದಲ್ಲಿ ಕುಳಿತುಕೊಂಡಿದ್ರು ಸಿದ್ಧಾರೂಢ ಭಾರತಿಯವರು. ಹೋಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಕ್ಷಮಿಸಬೇಕು ನನ್ನ ಅಂತ ಕೇಳ್ತಾನೆ ಬ್ರಾಹ್ಮಣ ಅರ್ಚಕ. ಅಪ್ಪ ನೀವು ಯಾರು ಅಂತ ಗೊತ್ತಾಗಲಿಲ್ಲ, ತಪ್ಪು ಭಾವಿಸಿಕೊಂಡು ನಿನಗೆ ಅನ್ಯ ಶಬ್ದಗಳಿಂದ ಬೈದು ಕಳಿಸಿಬಿಟ್ಟೆ. ಇಗೋ ಬನ್ನಿ ನಮ್ಮ ಮನೆಗೆ ಪ್ರಸಾದಕ್ಕೆ, ನಿನಗೇನ್ ಬೇಕದನ್ನ ಪ್ರಸಾದವನ್ನ ಉಣಬಡಿಸ್ತೀನಿ ಅಂತಂದಾಗ ಸಿದ್ಧಾರೂಢ ಸ್ವಾಮಿಗಳಂತಾರೆ, ನೋಡು ಅಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಒಂದು ಮನೆಗೆ ಒಂದಾಸಲ ನಾ ಭಿಕ್ಷಕ್ ಹೋಗೋದು, ಒಂದ್ಸಾರ ನೀಡಲ್ಲ ಅಂದಮೇಲೆ ಜನ್ಮದಲ್ಲಿ ಮತ್ತೆ ಆ ಮನೆಗೆ ಹೋಗಲ್ಲ, ನಿನಗಾದ್ರೂ ಉಣಿಸ್ಬೇಕಂತ ಆಸೆ ಇತ್ತು ಅಂತಂದ್ರೆ ನೀನು ಆ ಭಿಕ್ಷಾನ್ನವನ್ನ ನನಗೆ ಇಲ್ಲೇ ತಂದು ಕೊಡು ಅಂತಾರೆ ಸಿದ್ಧಾರೂಢ ಸ್ವಾಮಿ. ನೀನು ಇಲ್ಲಿಗೆ ತಂದು ಕೊಡು, ನಿನ್ನೆ ಮನೆಗೆ ಬಂದಾಗ ನೀಡಿದ ಪ್ರತಿಫಲ ನಿನಗೇನು ಬರುತ್ತಲ್ಲ ಅದರ 100% ಪ್ರತಿಫಲ ಇಲ್ಲಿಗೆ ತಂದು ಕೊಟ್ಟರೆ ಬರುತ್ತೆ, ಮತ್ತೆ ಇಲ್ಲಿ ತಂದು ಕೊಡು ಅಂತಂದಾಗ ಸರಿ ಆಯ್ತು ತಾವು ಇದೇ ಜಾಗದಲ್ಲಿರಿ ಅಂತ ಹೇಳಿ ಓಡೋಡಿ ಹೋಗಿ ಮನೆಯಲ್ಲಿ ಹೆಂಡತಿ ಹೇಳಿ ಅಂಬಲಿಯನ್ನ ಮತ್ತು ಬೇಕಾಗುವ ಪದಾರ್ಥವನ್ನ ಮಾಡಿಸಿಕೊಂಡು ಅಲ್ಲಿಂದ ನೇರವಾಗಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಸಿದ್ಧಾರೂಢರಿಗೆ ಕೊಡ್ತಾರೆ. ತಂದು ಅಲ್ಲಿರ್ತಕ್ಕಂತ ಅರ್ಚಕರು ಕೊಟ್ಟು ನಮಸ್ಕಾರವನ್ನು ಮಾಡಿ ಅಲ್ಲಿ ಅಂದಿನ ರಾತ್ರಿ ಪ್ರಸಾದವನ್ನ ಮಾಡಿ ಅಲ್ಲೇ ಉಳಿದುಕೊಂಡು ಮುಂದೆ ಪಯಣವನ್ನ ಮಾಡ್ತಾರೆ ಅಂತ. ಎಲ್ಲಿಗೆ ಅಂತ ಕೇಳಿದ್ರೆ ರಾಮೇಶ್ವರ ಕ್ಷೇತ್ರಕ್ಕೆ ಪಯಣವನ್ನ ಮಾಡ್ತಾರೆ, ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ತಾರೆ. ಯೋಗಿಗಳಾದವರು, ಸರ್ವಸಂಗ ಪರಿತ್ಯಾಗಿಗಳಾದವರು, ಸಾಧಕರಾದವರು ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ತಾರೆ. 36 ವರ್ಷಗಳ ಕಾಲ ಸಂಚಾರ ಮಾಡಿದ್ರು ಅಂತ ಬರೆದಿದ್ದಾರೆ. ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಮಾಡಿದ್ದಾರೆ ಸಿದ್ಧಾರೂಢರು 36 ವರ್ಷಗಳ ಕಾಲ. ನಾವು ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀವಿ, ನಮಗೂ ಅವರಿಗೇನು ವ್ಯತ್ಯಾಸ, ನಮಗೂ ಅವ್ರಿಗೇನು ವ್ಯತ್ಯಾಸ ಅಂತಂದ್ರೆ ನಾವು ತೀರ್ಥ ಕ್ಷೇತ್ರಗಳಿಗೆ ಯಾಕೆ ಹೋಗುತ್ತೀವಿ ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಪಾಪವನ್ನ ಕಳಿಬೇಕು ಅಂತೇಳಿ, ನಮ್ಮ ಪಾಪವನ್ನ ಕಳೆದುಕೊಳ್ಬೇಕು ಅಂತೇಳಿ
ತೀರ್ಥ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗುತ್ತೇವೆ. ಅಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ನಮ್ಮ ಪಾಪ ಕಳೀಲಿ ಅಂತೇಳಿ ನಾವು ತೀರ್ಥ ಕ್ಷೇತ್ರ ದರ್ಶನವನ್ನು ಮಾಡ್ತೇವೆ. ಆದ್ರೆ ಸಿದ್ಧಾರೂಢರು ಸಂಚಾರಿಯಾಗಿ ತೀರ್ಥ ಕ್ಷೇತ್ರ ದರ್ಶನ ಯಾಕೆ ಮಾಡಿದ್ರು ಅಂತಂದ್ರೆ, ಅಲ್ಲಿಗೆ ಜನ ಬಂದು ಏನು ಪಾಪ ಬಿಟ್ಟೋಗಿದ್ರಲ್ಲ ಆ ಪಾಪ ಕಳಿಲಿಕ್ಕಾಗಿ ತೀರ್ಥ ಕ್ಷೇತ್ರದ ಸಂಚಾರವನ್ನು ಮಾಡ್ತಾರೆ ಸಿದ್ಧಾರೂಢರು. ನಾವು ನಮ್ಮ ಪಾಪ ಬಿಡಕ್ ಹೋದ್ರೆ ಅಲ್ಲಿರುವ ಪಾಪವನ್ನು ಕಳಿಲಿಕ್ಕೆ ಸಂಚಾರ ಮಾಡಿದ್ದಾರೆ ಸಿದ್ಧಾರೂಢರು. ಇದು ಯೋಗಿ ಯತಿವರಿಯ ಸಂತನಾಗಿರುವಂತಹ ಸಿದ್ಧಾರೂಢನಲ್ಲಿರ್ತಕ್ಕಂತಹ ಆಲೋಚನೆ. ರಾಮೇಶ್ವರಕ್ಕೆ ಹೋಗುತ್ತಾರೆ, ಅಲ್ಲಿ ರಾಮೇಶ್ವರ ದರ್ಶನವನ್ನು ತೆಗೆದುಕೊಂಡು ಅಲ್ಲಿಂದ ಮುಂದೆ ಪಯಣವನ್ನ ಮಾಡುತ್ತಾರೆ. ಎಂತಹ ಯೋಗಿರು, ಏನನ್ನು ಬಯಸಲಿಲ್ಲ, ಏನನ್ನು ಬೇಡಲಿಲ್ಲ, ಒಂದು ಎಣ್ಣು ಮಣ್ಣುಗಳಿಗಾಗಿ ಅಪೇಕ್ಷೆ ಪಡಲಿಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಲಿಲ್ಲ, ಕೈ ಚಾಚಲಿಲ್ಲ, ಅದರಂತೆ ಮನಸ್ಸು ಕೂಡ ಹರಿಬಿಡಲಿಲ್ಲ. ಜೀವನದಲ್ಲಿ ಏನನ್ನು ಕೂಡ ಅಪೇಕ್ಷೆ ಪಡಲಿಲ್ಲ, ತಾರುಣ್ಯಾವಸ್ಥೆ. 25 ವರ್ಷ 30 ವರ್ಷಗಳಿರಬೇಕು ಅವರಿಗೆ ವಯಸ್ಸು. ಯತಿವರ್ಯರು ಬಾಲಕೃಶವಾಗಿರುವ ಶರೀರ ಇತ್ತು ಅವರದು, ಬಹಳ ತಳ್ಳನೆಯ ಶರೀರ. ದಿನಕ್ಕೂ ಒಂದೇ ಒಂದು ಬಾರಿ ಊಟ ಮಾಡ್ತಾ ಇದ್ರು, ಒಂದೇ ಒಂದು ಸಾರಿ, ಯಾಕಂದ್ರೆ ಶರೀರಕ್ಕೆ 2-3 ಸಾರಿ ಊಟ ಕೊಟ್ಟರೆ ಜಡತ್ವ ಆಗಿಬಿಡುತ್ತದೆ ಅಂತ ಹೇಳಿ ಒಂದೇ ಒಂದು ಸಾರಿ ಅದು 5 ಮನೆಗಳಲ್ಲಿ ಭಿಕ್ಷಾಟನ ಮಾಡ್ಕೊಂಡು ಬಂದು ಊಟ ಮಾಡ್ತಾರೆ. ಎಷ್ಟು ಜನ ಸತ್ತು ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರ ಕೋಟಿ, ಮಣ್ಣಿಗಾಗಿ ಸತ್ತವರ ಕೋಟಿ, ಒನ್ನಿಗಾಗಿ ಸತ್ತವರ ಕೋಟಿ, ನಿನಗಾಗಿ ಸತ್ತವರ ನಾರನ್ನು ಕಾಣೆ ಗೃಹೇಶ್ವರ. ನಿನಗಾಗಿ ಸತ್ತವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ಒಂದು ಎನ್ನು ಮಣ್ಣುಗಳಿಗಾಗಿ ಸತ್ತವರಿದ್ದಾರೆ. ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಒಂದು ಹೆಣ್ಣು ಮಣ್ಣಿಗೆ ಸತ್ತದು ಕೋಟಿ ಗುಹೇಶ್ವರ, ನಿಮಗಾಗಿ ಸತ್ತವರ ನಾರನ್ನು ಕಾಣೆ ಅಂತಾರೆ. ಎಲ್ಲ ಮಾತು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ನಾನನ್ನು ಕಾಣೆ ಗುಹೇಶ್ವರ. ಇನ್ನು ಸಲುವಾಗಿ ಸತ್ತವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ, ಒಂದು ಎಣ್ಣು ಮಣ್ಣಿಗಳಿಗಾಗಿ ಸತ್ತವರಿದ್ದಾರೆ ಈ ಜಗತ್ತಿನಲ್ಲಿ, ನಿನಗಾಗಿ ಸತ್ತವರು ಯಾರಿದ್ದಾರೆ. 3 ವಚನಗಳು ಒಂದೇ ವಿಚಾರವನ್ನು ಉಪದೇಶ ಮಾಡ್ತಾರೆ. ಜಗತ್ತಿನಲ್ಲಿ ಏನೇನು ನಡೆದಿದೆಯಲ್ಲ ಎಲ್ಲವುಗಳಿಗೂ ಕೂಡ ಈ 3 ವಸ್ತುಗಳೇ ಮೂಲ ಕಾರಣ ಅಂತಾರಲ್ಲ ಮಾ ಪ್ರಭುಗಳು. ಇವು 3ನ್ನು ಮುಟ್ಟಲಿಲ್ಲ ಶುದ್ಧ ಆರೋಗ್ಯ.